ಅಲ್ಲಿ ಎತ್ತ ಕಣ್ಣು ಹಾಯಿಸಿದ್ರೂ ಪ್ರಾಚೀನ ವಸ್ತುಗಳದೇ ಕಾರುಬಾರು. ಸಮವಸ್ತ್ರ ಧರಿಸಿ ಬಹಳ ಶಿಸ್ತಿನಿಂದ ತರಗತಿಯಲ್ಲಿ ಕೂತು ಪಾಠ ಕೇಳ್ತಾ ಇದ್ದ ವಿದ್ಯಾರ್ಥಿಗಳು ಸಾಂಪ್ರದಾಯಿಕ ಉಡುಗೆ ಧರಿಸಿ ಸಂಭ್ರಮದಲ್ಲಿದ್ದಾರೆ. ಅರೆ, ಇದೇನಪ್ಪ ವಿಶೇಷ ಅಂತೀರಾ? ಈ ಸ್ಪೆಷಲ್ ರಿಪೋರ್ಟ್ ನಿಮಗಾಗಿ. ಹೌದು, ಆಧುನಿಕತೆಯ ಭರಾಟಿಯಲ್ಲಿ ಮೂಲೆ ಸೇರ್ತಾ ಇರುವ ಅತ್ಯಂತ ಪುರಾತನ ಗೃಹೋಪಯೋಗಿ ಹಾಗೂ ಕೃಷಿ ಪರಿಕರಗಳನ್ನು ಇಂದಿನ ಯುವ ಜನತೆಗೆ ಪರಿಚಯಿಸುವ ನಿಟ್ಟಿನಲ್ಲಿ ಕುಂದಾಪುರದ ಡಾ ಬಿಬಿ ಹೆಗ್ಡೆ ಪ್ರಥಮ ದರ್ಜೆ ಕಾಲೇಜಿನಲ್ಲಿ ಎಥ್ನಿಕ್ ಡೇ ಸಲುವಾಗಿ ಆಯೋಜಿಸಿದ ಪುರಾತನ ವಸ್ತುಗಳ ಪ್ರದರ್ಶನದ ಹೈಲೈಟ್ಸ್ ಇದು. ಕೈಮರಗಿ, ಹಪ್ಪಳ ಮಾಡುವ ತಟ್ಟೆ, ಹಳೆಯ ನಾಣ್ಯಗಳು, ಸಾಣೆಕಲ್ಲು, ಚಿಮ್ಮಿದೀಪ, ನುಗ, ನೇಗಿಲು, ಭತ್ತ ಕಟ್ಟುವ ಒಣಕೆ, ಭರಣಿ, ಧೂಪದ ಗಿಂಡಗಿ, ರಾಗಿ ಮುದ್ದೆಕೋಲು ಸೇರಿದಂತೆ 300 ವರ್ಷಗಳ ಹಳೆಯದಾದ, 100 ವರ್ಷಗಳ ಹಿಂದಿನ ವರ್ಷಗಳ ಪ್ರಾಚ್ಯ ವಸ್ತುಗಳು ಸೇರಿದಂತೆ ಕೆಲ ವರ್ಷಗಳ ಹಿಂದೆ ಇದ್ದು ಈಗ ತೆರೆಮರೆಗೆ ಸರಿದ ಕೃಷಿ ಉಪಕರಣಗಳು ಈ ವಸ್ತು ಪ್ರದರ್ಶನದ ಪ್ರಮುಖ ಆಕರ್ಷಣೆಯಾಗಿದೆ. ಈ ಪುರಾತನ ವಸ್ತು ಪ್ರದರ್ಶನವನ್ನ ಮತ್ತಷ್ಟು ಆಕರ್ಷಕವಾಗಿಸುವ ನಿಟ್ಟಿನಲ್ಲಿ ಸ್ಪರ್ಧೆಯನ್ನ ಸಹ ಆಯೋಜಿಸಿದ್ದು ಕಾಲೇಜಿನ ಒಟ್ಟು 12 ತಂಡಗಳು ಇದರಲ್ಲಿ ಭಾಗವಹಿಸಿದೆ. ಎಥ್ನಿಕ್ ಡೇ ಸಲುವಾಗಿ ಕಾಲೇಜಿನ ಎಲ್ಲಾ ವಿದ್ಯಾರ್ಥಿಗಳು ಸಾಂಪ್ರದಾಯಿಕ ಶೈಲಿಯಲ್ಲಿ ಕಾಣಿಸಿಕೊಂಡಿದ್ದು ವಿಶೇಷ. ಮೊದಲು ಅನ್ನವನ್ನ ಬಳಸಲಿಕ್ಕೆ ಉಪಯೋಗಿಸಿದ್ರು, ಮತ್ತೆ ಈಗ ಸಣ್ಣ ಮಕ್ಕಳಿಗೆ ಅನ್ನ ತಿನ್ನಲಿಕ್ಕೆ ಆಗದೆ ಇರೋ ಮಕ್ಕಳಿಗೆ, ಅಂದ್ರೆ ತಿಂಗಳ ಮಕ್ಕಳಿಗೆ ಅನ್ನನ ಇದರಲ್ಲಿ ನುರಿತಾ ಇದ್ರು. ಅನ್ನ ಕೈಮರ್ ಇದು ಮರದ್ದು ಬರುತ್ತೆ, ಆದ್ರೆ ಇದು ಹಿತ್ತಾಳೆ. ಒಟ್ಟಾರೆ ಸುಮಾರು 2000ಕ್ಕೂ ಅಧಿಕ ಪ್ರಾಚ್ಯ ವಸ್ತುಗಳನ್ನ ಇಲ್ಲಿ ಪ್ರದರ್ಶನಕ್ಕಿಡಲಾಗಿದ್ದು ಅದನ್ನ ಸ್ವತಃ ವಿದ್ಯಾರ್ಥಿಗಳೇ ಸ್ವತಃ ತಮ್ಮ ಮನೆಯಿಂದ ಅಕ್ಕಪಕ್ಕದ ಮನೆಗಳಿಂದ ತಂದಿರುವುದು ವಿಶೇಷ. ಕಾಲೇಜಿನ ಪ್ರಾಂಶುಪಾಲ ಪ್ರೊಫೆಸರ್ ಕೆ ಉಮೇಶ್ ಶೆಟ್ಟಿ, ಉಪಪ್ರಾಂಶುಪಾಲರಾದ ಚೇತನ್ ಶೆಟ್ಟಿ ಕೋವಾಡಿ ಮಾರ್ಗದರ್ಶನ ಹಾಗೂ ಉಪನ್ಯಾಸಕ ಅವನಂದದ ಸಹಕಾರದೊಂದಿಗೆ ಈ ವಸ್ತು ಪ್ರದರ್ಶನ ಆಯೋಜನೆಗೊಂಡಿದೆ. ವಿದ್ಯಾರ್ಥಿಗಳಿಗೆ ಹಳೆಯ ಕಾಲದ ಜೀವನ ಶೈಲಿ, ಆಗ ಬಳಸ್ತಾ ಇದ್ದ ವಸ್ತುಗಳನ್ನು ಪರಿಚಯಿಸುವ ನಿಟ್ಟಿನಲ್ಲಿ ಈ ಪುರಾತನ ವಸ್ತುಗಳ ವಸ್ತು ಪ್ರದರ್ಶನವನ್ನು ಆಯೋಜಿಸಲಾಗಿದೆ. ಇಲ್ಲಿ ಸುಮಾರು 2000ಕ್ಕೂ ಅಧಿಕ ವಸ್ತುಗಳನ್ನು ವಿದ್ಯಾರ್ಥಿಗಳೇ ಆಸಕ್ತಿ ವಹಿಸಿ ಸಂಗ್ರಹಿಸಿದ್ದಾರೆ ಎನ್ನುತ್ತಾರೆ ಪ್ರಾಂಶುಪಾಲರಾದ ಪ್ರೊಫೆಸರ್ ಕೆ ಉಮೇಶ್ ಶೆಟ್ಟಿ. ಸಾಂಪ್ರದಾಯಿಕ ಉಡುಗೆ ತೊಡುಗೆಗಳನ್ನು ಉಟ್ಟು ವಿದ್ಯಾರ್ಥಿಗಳು, ಪ್ರಾಧ್ಯಾಪಕರು ಬಂದು ಕಾರ್ಯಕ್ರಮದಲ್ಲಿ ಪಾಲ್ಗೊಳ್ಳುವಂತಹದ್ದು. ಈ ಕಾರ್ಯಕ್ರಮದ ವಿಶೇಷ ಅಂತ ಹೇಳಿದ್ರೆ ಕೇವಲ ಸಾಂಪ್ರದಾಯಿಕ ಉಡುಗೆ ತೊಡುಗೆಯಲ್ಲಿ ಬರುವುದಲ್ಲ, ನಮ್ಮ ಮಕ್ಕಳ ಹತ್ರ ಪ್ರಾಚೀನ ವಸ್ತುಗಳ ಸಂಗ್ರಹವನ್ನು ಮಾಡಿ ಅದರ ಪ್ರದರ್ಶನವನ್ನು ಮಾಡಲಿಕ್ಕೆ ಸಹ ಹೇಳಿದ್ದೇವೆ. ಇಲ್ಲಿ ಈ ಪ್ರದರ್ಶನವನ್ನು ನೋಡುವಾಗ ನಮಗೆ ಮಹದ ಆಶ್ಚರ್ಯ ಆಗ್ತದೆ. ಯಾಕೆಂದರೆ ನಮ್ಮ ವಿದ್ಯಾರ್ಥಿಗಳು ಕೇವಲ 2-3 ದಿವಸಗಳಲ್ಲಿ ಅವರ ಪರಿಸರದಲ್ಲಿ ಸಿಗುವಂತಹ ಬೇರೆ ಬೇರೆ ಪ್ರಾಚೀನ ವಸ್ತುಗಳನ್ನು ಸಂಗ್ರಹ ಮಾಡಿ ಇವತ್ತು ನಮ್ಮ ಕಾಲೇಜಿನ ಲೈಬ್ರರಿಯಲ್ಲಿ ಪ್ರದರ್ಶನವನ್ನು ಮಾಡಿದ್ದಾರೆ. ಈ ಪುರಾತನ ವಸ್ತುಗಳ ಪ್ರದರ್ಶನ ನಮಗೆ ವಿಭಿನ್ನ ರೀತಿಯ ಅನುಭವ ಹಾಗೂ ಖುಷಿ ನೀಡಿದೆ. ನಮ್ಮ ಮನೆಗಳಲ್ಲಿಯೇ ಎಷ್ಟೊಂದು ಹಳೆಯ ವಸ್ತುಗಳಿದ್ರೂ ಅವುಗಳ ಹೆಸರು ಗೊತ್ತಿರಲಿಲ್ಲ. ಅದನ್ನು ತಿಳಿದುಕೊಳ್ಳುವ ಜೊತೆಗೆ ಅದನ್ನು ಬಳಕೆ ಮಾಡುವ ಕುರಿತು ಹಿರಿಯರಿಂದ ತಿಳಿದುಕೊಳ್ಳಲು ಸಾಧ್ಯವಾಯಿತು ಎನ್ನುತ್ತಾರೆ ವಿದ್ಯಾರ್ಥಿನಿ ಸುಚಿತ್ರ ಎಸ್ ಶೆಟ್ಟಿ. ಮೊದಲಿಗೆ ನಮ್ಮ ಶಿಕ್ಷಕರು ಬಂದು ಇನ್ನು 2 ದಿವಸದ ನಂತರ ಅಂದರೆ 20ನೇ ತಾರೀಕು ಇವತ್ತು ಟ್ರೆಡಿಷನಲ್ ಡೇ ಅಂತ, ಟ್ರೆಡಿಷನಲ್ ಡೇ ಜೊತೆಗೆ ಮತ್ತೆ ಹಳೆ ಪುರಾತನ ವಸ್ತುಗಳ ಪ್ರದರ್ಶನ ಇದೆ ಅಂದರು. ನಮಗೆಲ್ಲ ಆಗ ಬಹಳ ಸಂತೋಷ ಆಯಿತು, ಅಂದರೆ ನಾವು ಹೊಸ ವಸ್ತುಗಳನ್ನ ನೋಡ್ಬೋದು, ತಿಳ್ಕೊಬೋದು ಅನ್ನೋದೊಂದು ಬಹಳ ಖುಷಿ. ಜೊತೆಗೆ ಅವರು ನಮಗೆ ಹೇಳಿದ್ರು ನೀವುಗಳು ಅದನ್ನು ಸಂಗ್ರಹ ಮಾಡಬೇಕು ಅಂತ. ಮೊದಲು ಅದರಲ್ಲಿ ಏನೇನು ತರಬೇಕು ಅದೆಲ್ಲ ನಮಗೊಂದಿಷ್ಟು ಫಸ್ಟ್ ಐಡಿಯಾ ನಮಗೂ ಸರಿಯಾಗಿರಲಿಲ್ಲ. ನಮ್ಮ ಕ್ಲಾಸ್ ಮೆಂಟರ್ಗಳು ನಮ್ಗೆ ಹೇಳಿದ್ರು ಏನೇನು ವಸ್ತು ಇದ್ದರೆ ಚೆನ್ನಾಗಿರುತ್ತೆ, ಯಾವ ಥರದ್ದು ಅಂತೆಲ್ಲ ಹೇಳಿದ್ರ ಮೇಲೆ ಇದರಿಂದ ಏನು ಉಪಯೋಗ ಆಯ್ತು ಅಂತ ನಮ್ಮ ಮನೆಯಲ್ಲಿ ವಸ್ತುಗಳು ಎಷ್ಟೋ ನಮಗೆ ಗೊತ್ತಿರಲಿಲ್ಲ. ಅದರಿಂದ ಇಷ್ಟು ಯೂಸ್ ಇದೆ, ನನ್ನ ಅಜ್ಜಿದು ಮುದ್ದಜ್ಜಿದು ಅಂತೆಲ್ಲ ಗೊತ್ತಿರಲಿಲ್ಲ. ಅದನ್ನೆಲ್ಲ ಕೇಳಿಕೊಂಡು ಮನೆಯವ್ರ ಹತ್ರ ಮತ್ತೆ ಆ ವಸ್ತುಗಳ ಮುಂದೆ ಇರೋ ಕಥೆಗಳು ತಿಳಿದ್ದು ನಮಗೆ, ಅದೆಷ್ಟು ಕಥೆಗಳು ನಿಜವಾಗ ಮುದ್ದಜ್ಜಿ ಮುದ್ದಾದ್ದನ್ನೆಲ್ಲ ಕಾಲಿದ್ದಿತ್ತು. ಅವ್ರು ಅದನ್ನೆಲ್ಲ ಹೇಳುವಾಗ ಅವ್ರ ಮುಖದಲ್ಲಿರೋ ಸಂತೋಷ ಇರ್ಬೋದು. ಅದರಿಂದ ನಾವೆಲ್ಲಿಟ್ಟು ನಮ್ಮ ಸ್ನೇಹಿತರಿಗೆ ತಿಳಿಸಿದ್ವಿ, ಎಲ್ಲರಿಗೂ ತಿಳಿಸಿದ್ವಿ. ಈಗ ನಮ್ಮದು ವಸ್ತುಗಳು ಮಾತ್ರ ಅಲ್ಲ, ಬೇರೆಯವರು ಎಲ್ಲ ವಸ್ತುಗಳ ಬಗ್ಗೆ ತುಂಬ ಪ್ರಾಚೀನ ವಸ್ತುಗಳಿದೆ, ವಿದ್ಯಾರ್ಥಿಗಳು ಬಹಳ ಕಷ್ಟಪಟ್ಟು ತಗೊಂಡ್ಬಂದಿದ್ದಾರೆ. ಮನೆ ತುಂಬಾ ಪ್ಲಾಸ್ಟಿಕ್ ವಸ್ತುಗಳು, ಹೊಸ ಯಂತ್ರಗಳು ತುಂಬಿರುವ ಈ ಕಾಲದಲ್ಲಿ ಪ್ರಾಚೀನ ಕಾಲದಲ್ಲಿ ಬಳಸ್ತಾ ಇದ್ದ ಪರಿಸರ ಪೂರಕ ವಸ್ತುಗಳ ಮಹತ್ವದ ಬಗ್ಗೆ ಅರಿವು ಮೂಡಿಸುವುದರ ಜೊತೆಗೆ ಅವುಗಳ ಸಂರಕ್ಷಣೆ ಮಾಡುವುದರ ಬಗ್ಗೆಯೂ ಈ ವಸ್ತು ಪ್ರದರ್ಶನ ಗಮನ ಸೆಳೆಯಿತು.
ಶ್ರೀಕಾಂತ್ ಹೆಮ್ಮಾಡಿ, ವಿ4 ನ್ಯೂಸ್, ಕುಂದಾಪುರ.